ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಮಾರ್ನಿಂಗಿಂದ ಬರೀ ಕೆಲಸನೇ ಆಗೋಯ್ತು. ಸೊ ಹಾಗಾಗಿ ಈವ್ನಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 6:00 ಆಗಿಬಿಟ್ಟಿದೆ. ಇವತ್ತೇ ನಾನು ತುಂಬ ಲೇಟಾಗಿ ವ್ಲಾಗ್ನ ಮಾಡ್ತಾ ಇರೋದು. ಸೊ ಟಾಪಿಕ್ಗೆ ಬಂದರೆ ಗಾಯ್ಸ್, ಏನಪ್ಪ ಅಂತಂದರೆ, ನಮ್ಮ ಮಹಿಳೆಯರು ಕೆಲವೊಂದು ತಪ್ಪನ್ನ ಮಾಡ್ತೀರಾ, ಆಯಿತಾ? ಅಂದರೆ ಅಡುಗೆ ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತೀರಾ. ಆ ತಪ್ಪುಗಳನ್ನ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿ ಅಡುಗೆ ಮನೆಯಲ್ಲಿ, ಅಂದರೆ ನಿಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ, ಸರಿನಾ? ಅನ್ನಪೂರ್ಣೇಶ್ವರಿ ದೇವಿ ನಮ್ಮ ಮನೆಯಲ್ಲಿ ನೆಲೆಸಿದ್ರೆ ನಮಗೆ ಯಾವುದೇ ರೀತಿ ಊಟದ ಕೊರತೆ ನಮಗೆ ಬರೋದಿಲ್ಲ, ಆಯಿತಾ? ಸೊ ಹಾಗಾಗಿ ನೀವು ಕೆಲವೊಂದು ವಸ್ತುಗಳನ್ನ ನೀವು ಅಡುಗೆ ಮನೆಯಲ್ಲಿ ಇಡೋದ್ರಿಂದ ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ದೇವಿಗೆ ಕೋಪ ಬಂದು, ಅವಳ ಕೋಪಕ್ಕೆ, ಅಂದರೆ ಅನ್ನಪೂರ್ಣೇಶ್ವರಿ ದೇವಿ ಕೋಪಕ್ಕೆ ನೀವು ಗುರಿ ಆಗ್ತೀರಾ, ಸರಿನಾ? ಇನ್ನು ನಿಮಗೆ ಗೊತ್ತಲ್ಲ, ಅನ್ನಪೂರ್ಣೇಶ್ವರಿ ದೇವಿ ಕೋಪ ಗುರಿ ಆಗ್ಬಿಟ್ರಂತೂ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನಮಗೆ ಊಟದ ಸಮಸ್ಯೆ ಬಂದೇ ಬಂದ್ಬಿಡುತ್ತೆ, ಆಯಿತಾ? ಹಾಗೆಯೇ ಹಣದ ಸಮಸ್ಯೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ವಸ್ತುಗಳನ್ನ ನಿಮಗೆ ಹೇಳ್ತೀನಿ. ಅದನ್ನೇನಾದರೂ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಇಡ್ತಾ ಇದ್ರೆ ಇವಾಗಲೇ ಅದನ್ನು ನೀವು ತೆಗೆದಾಕ್ಬಿಡ್ಬೇಕು ಅಡುಗೆ ಮನೆಯಿಂದ, ಸರಿನಾ? ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ತಡ ಮಾಡಿದೆ, ಅದು ಯಾವ್ಯಾವ ವಸ್ತುಗಳಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದರಲ್ಲಿ ಗಾಯ್ಸ್, ಮೊದಲೇದಾಗಿ ನೀವು ನೋಡೋದಾದರೆ, ನೀವು ಮೆಡಿಸಿನ್ಸ್ ಬಾಕ್ಸ್ ಆಗಿರಬಹುದು, ಹಾಗೆಯೇ ಯಾವುದೇ ರೀತಿ ಮೆಡಿಸಿನ್ಸ್ನ ನೀವು ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ, ಸರಿನಾ? ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಏನೋ ಕೆಲಸ ಮಾಡ್ತಾ ಇರ್ತೀರಾ, ಆ ಮೆಡಿಸಿನ್ಸ್ ಬಾಕ್ಸ್ನ ತೊಗೊಂಡೋಗ್ಬಿಟ್ಟು ನೀವು ಏನು ಮಾಡ್ತೀರಾ ಅಂತಂದರೆ, ಅಡುಗೆ ಮನೇಲಿ ಅಲ್ಲೇ ಇರ್ತೀರಾ, ಅಲ್ಲೇ ಇಟ್ಬಿಡೋದು ಸೈಡಲ್ಲಿ. ಆಮೇಲೆ ಅದರ ನಾಳೆಗೆ ನೀವು ಅದನ್ನು ಮತ್ತೆ ತೊಗೊಂಡು ಬರೋದು, ಆಯಿತಾ? ಆ ಥರ ಎಲ್ಲ ಮಾಡ್ತೀರಾ. ಆಮೇಲೆ ನಾಳೆ ತಂದ್ಬಿಟ್ಟು ನೀವು ಮತ್ತೆ ಯೂಸ್ ಮಾಡಿಕೊಂಡು ಬೇರೆ ಇನ್ನೊಂದು ಕಡೆ ಇಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೆಡಿಸಿನ್ಸ್ನ ಇಡೋಕ್ಕಂತೂ ಹೋಗಬಾರ್ದು. ಆ ರೀತಿ ನೀವು ಮೆಡಿಸಿನ್ಸ್ನ ಇಡೋದ್ರಿಂದ ನಿಮ್ಮ ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗುತ್ತೆ ನಿಮಗೆ, ಹಾಗೆಯೇ ಊಟದ ಸಮಸ್ಯೆ ಕೂಡ. ಅಂತಂದರೆ ಅನ್ನಪೂರ್ಣೇಶ್ವರಿ ಆ ಜಾಗದಲ್ಲಿ ನೆಲೆಸೋದಿಲ್ಲ, ಒಂದು ನೆಗೆಟಿವಿಟಿ ಅನ್ನೋದು ಅಡುಗೆ ಮನೆಗೆ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಥರ ಯಾರಾದರೂ ಮೆಡಿಸಿನ್ಸ್ ಬಾಕ್ಸ್ ಆಗಿರಬಹುದು, ಇಲ್ಲದೇ ಯಾವುದಾದ್ರೂ ಒಂದು ಮೆಡಿಸಿನ್ಸ್ನ ಒಂದು ಟ್ಯಾಬ್ಲೆಟ್ಸ್ ಆಗಿರಬಹುದು, ಇಲ್ಲಾಂದ್ರೆ ಒಂದು ಟಾನಿಕ್ ಆಗಿರಬಹುದು, ಯಾವ್ದನ್ನು ಕೂಡ ನೀವು ಅಡುಗೆ ಮನೆಯಲ್ಲಿ ಇಡೋ ಹಾಗಿಲ್ಲ, ಸರಿನಾ? ಏನಾದರೂ ಇಡ್ತಾ ಇದ್ರೆ ಆ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡಿ, ಇವಾಗಲೇ ಅದನ್ನ ನೀವು ತೆಗೆದುಬಿಡಿ, ಸರಿನಾ? ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯ್ಸ್, ನೀವು ಕಸದ ಬುಟ್ಟಿನ ನೀವು ಯಾವುದೇ ಕಾರಣಕ್ಕೂ ನೀವು ಅಡುಗೆ ಮನೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಏನೋ ಒಂದು ಮಾಡ್ತಾ ಇರ್ತೀರಾ ಅಂತಂದ್ರೆ, ಅಡುಗೆ ಏನೋ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಅಡುಗೆದು ಅಡುಗೆ ಮಾಡ್ಬೇಕಾದ್ರೆ ಈಗ ಒಂದು ತರಕಾರಿ ಕಟ್ ಮಾಡ್ತಾ ಇರ್ತೀರಾ, ಇಲ್ಲ ಈರುಳ್ಳಿ ಕಟ್ ಮಾಡ್ತಾ ಇರ್ತೀರಾ, ಯಾವ್ದಾದ್ರೂ ಒಂದು ಕಟ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ರಪ್ಪ, ಸರಿನಾ? ಆ ರೀತಿ ನೀವು ಕಟ್ ಮಾಡ್ಬೇಕಾದ್ರೆ ಆ ಕಸನೆಲ್ಲ ತೊಗೊಂಡು ಅಲ್ಲೇ ಡಸ್ಟ್ಬಿನ್ ಇಟ್ಕೊಳ್ಳೋದು, ಅಲ್ಲೇ ಹಾಕೊಂಡ್ಬಿಡೋದು, ಆ ಥರ ಎಲ್ಲ ಮಾಡ್ತೀರಾ. ನಾನು ಸುಮಾರು ಜನ ನೋಡಿದ್ದೀನಿ ಆ ಥರ ಅಡುಗೆ ಮನೆಯಲ್ಲಿ ಡಸ್ಟ್ಬಿನ್ನ ಅಲ್ಲೇ ಇಟ್ಕೊಂಡು ಯೂಸ್ ಮಾಡೋದನ್ನ ನೋಡಿದ್ದೀನಿ. ಆ ಥರ ದಯವಿಟ್ಟು ಮಾಡೋಕ್ಕಂತೂ ಹೋಗ್ಬೇಡಿ, ಆಯಿತಾ? ಆ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಕಸದ ಬುಟ್ಟಿ ಒಳಗಡೆ ಕಸನೂ ಕೂಡ ಎಲ್ಲ ಅಲ್ಲ ಹಾಕ್ತೀರಾ ಅಲ್ವಾ, ಅಲ್ಲಿ ಹುಳಗಳೆಲ್ಲ ಒಂದು ಚಿಕ್ಕ ಚಿಕ್ಕ ಚಿಟ್ಟೆಗಳೆಲ್ಲ ಬರುತ್ತೆ, ನಿಮಗೂ ಗೊತ್ತಿರಬಹುದು, ಆ ಥರ ಚಿಟ್ಟೆ ಎಲ್ಲ ಬರುತ್ತೆ, ಹಾಗೆಯೇ ಒಂದು ನೆಗೆಟಿವಿಟಿ ಕೂಡ ಅಲ್ಲಿ ಎಂಟ್ರಿ ಆಗುತ್ತೆ. ಸೊ ಹಾಗಾಗಿ ಇನ್ನು ನಿಮಗೆ ಗೊತ್ತಲ್ಲ, ಒಂದು ನಕಾರಾತ್ಮಕ ಶಕ್ತಿ ಏನಾದರೂ ಮನೆಗೆ ಎಂಟ್ರಿ ಕೊಟ್ಟುಬಿಟ್ರೆ ಗಾಯ್ಸ್, ನಮ್ಮ ಮನೆಯಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಈ ಥರ ಎಲ್ಲ ಕೂಡ ಉಂಟಾಗುತ್ತೆ. ಸೊ ಹಾಗಾಗಿ ಈ ರೀತಿ ಕಸದ ಬುಟ್ಟಿ ಏನಾದರೂ ನೀವು ಇಡ್ತಾ ಇದ್ರೆ ದಯವಿಟ್ಟು ಅದನ್ನು ನೀವು ತೆಗೆದುಬಿಡಿ ಅಡುಗೆ ಮನೆಯಿಂದ. ಇವಾಗಲೇ ನೀವು ಈ ವಿಡಿಯೋ ನೋಡಿದ ತಕ್ಷಣ ನೀವು ಆ ರೀತಿ ತಪ್ಪು ಮಾಡ್ತಾ ಇದ್ರೆ ದಯವಿಟ್ಟು ತೆಗೆದುಬಿಡಿ, ಸರಿನಾ? ಯಾವುದೇ ರೀತಿ ನಿಮ್ಮ ಮನೆಯಲ್ಲಿ ಒಳ್ಳೇದಂತೂ ಆಗೋದಿಲ್ಲ ಗಾಯ್ಸ್. ಯಾಕೆಂದರೆ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಒಂದು ನೆಗೆಟಿವಿಟಿ ಅನ್ನೋದು ಎಂಟ್ರಿ ಕೊಡುತ್ತೆ, ನೆಗೆಟಿವಿಟಿ ಅನ್ನೋದು ಎಂಟ್ರಿ ಕೊಟ್ಬಿಟ್ರಂತೂ ನಮ್ಮ ಮನೆ ಉದ್ಧಾರ ಅಂತೂ ಆಗೋದಿಲ್ಲ. ಸೊ ಹಾಗಾಗಿ ಕಸದ ಬುಟ್ಟಿ ಏನಾದರೂ ಇಡ್ತಾ ಇದ್ರೆ ನೀವು ತೆಗೆದುಬಿಡ್ಬೇಕು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯ್ಸ್, ನೀವು ಒಡೆದೋಗಿರೋ ಪಾತ್ರೆಗಳನ್ನ ನೀವು ಯೂಸ್ ಮಾಡಕ್ ಹೋಗ್ಬಾರ್ದು, ಹಾಗೆಯೇ ಪ್ಲಾಸ್ಟಿಕ್ ಕೂಡ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಒಡೆದೋಗಿರೋ ಪಾತ್ರೆಗಳನ್ನ ನೀವು ಯೂಸ್ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ತುಂಬಾ ಕೋಪ ಬರುತ್ತೆ, ಹಾಗೆಯೇ ಸಮಸ್ಯೆಗಳು ಕೂಡ, ಅಂದರೆ ನಿಮಗೆ ಹೇಳ್ಕೊಳಕ್ಕಾಗಲ್ಲ, ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಈ ಥರ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ನೀವು ಲೋಹದಿಂದ ಮಾಡಿರೋ ಪಾತ್ರೆಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ನೀವು ಪ್ಲಾಸ್ಟಿಕ್ ಏನಾದರೂ ವಸ್ತುನ ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ತೆಗೆದಾಕ್ಬಿಡಿ. ಜಾಸ್ತಿ ಪ್ಲಾಸ್ಟಿಕ್ ಒಳ್ಳೇದಲ್ಲ, ಅದು ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೇದಂತೂ ಅಲ್ವೇ ಅಲ್ಲ ಅಲ್ವಾ. ಸೊ ಹಾಗಾಗಿ ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡ್ತಿದ್ರೆ ತೆಗೆದಾಕಿ, ಹಾಗೆಯೇ ಯಾವುದಾದ್ರೂ ಒಡೆದೋಗಿರೋ ಪಾತ್ರೆಗಳಿದ್ರು ಕೂಡ ನೀವು ಅದನ್ನ ಅಲ್ಲಿಂದ
ತೆಗೆದಾಕ್ಬೇಕಾಗತ್ತೆ. ಮೇನ್ ಆಗಿ ಗಾಯ್ಸ್ ಅವಾಗಲೇ ಹೇಳ್ದಂಗೆ ನಾನು ಕಸದ ಬುಟ್ಟಿನಂತೂ ನೀವು ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಅಲ್ಲಿಂದ ತೆಗೆದಾಕ್ಬಿಡಿ. ಜೊತೆಗೆ ಮೆಡಿಸಿನ್ಸು ಅಷ್ಟೇ, ಹಾಗೆಯೇ ಪ್ಲಾಸ್ಟಿಕ್ ವಸ್ತುಗಳು, ಹಾಗೆಯೇ ಲೋಹದಿಂದ ಮಾಡಿರುವಂಥ ವಸ್ತುಗಳನ್ನ ಬೇಕಾದರೆ ನೀವು ಪಾತ್ರೆಗಳನ್ನ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಈ ರೀತಿ ಕೆಲವೊಂದು ತಪ್ಪುಗಳನ್ನ ಗಾಯ್ಸ್ ನಾವು ಮನೆಯಲ್ಲಿ, ನಾವು ಗೃಹಿಣಿಯರು ಈ ರೀತಿ ತಪ್ಪುಗಳನ್ನ ಮಾಡೋದ್ರಿಂದನೇ ನಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಎಂಟ್ರಿ ಆಗುತ್ತೆ. ಜೊತೆಗೆ ಆ ನೆಗೆಟಿವಿಟಿ ಎಂಟ್ರಿ ಆಗ್ಬಿಟ್ರಂತೂ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ, ಹಣಕಾಸಿನ ಸಮಸ್ಯೆ ಆಗುತ್ತೆ. ಪ್ರತಿ ಒಂದು ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಕೆಟ್ಟದಾಗುತ್ತೆ, ಒಳ್ಳೇದಂತೂ ಆಗೋದಿಲ್ಲ. ಸೊ ಹಾಗಾಗಿ ಈ ಮೂರು ವಸ್ತುಗಳನ್ನ ನೀವೇನಾದರೂ ಇಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಅಡುಗೆ ಮನೆಯಿಂದ ಅದನ್ನ ತಂದಾಕ್ಬಿಟ್ರೆ ತುಂಬಾನೇ ಒಳ್ಳೇದು, ಸರಿನಾ? ಹಾಗೇನೆ ಗೈಸ್, ನಾನು ಹಲವಾರು ಇದೇ ರೀತಿ ವಿಡಿಯೋಸ್ನ ಹಾಕಿದ್ದೀನಿ. ಅಂತಂದ್ರೆ ಕಲ್ಲುಪ್ಪಿನಿಂದ ಕೆಲವೊಂದು ಪ್ರಯೋಗನ ನಾವು ಮನೆಯಲ್ಲಿ ಮಾಡೋದ್ರಿಂದ, ಅಂತಂದ್ರೆ ಮನೆಯಲ್ಲಿ ಸಿಗುವಂತ ಕೆಲವೊಂದು ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ಒಂದು ಪ್ರಯೋಗಗಳನ್ನ ಅಂದ್ರೆ ಒಂದು ಉಪಾಯಗಳನ್ನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗುತ್ತೆ, ಒಂದು ಪಾಸಿಟಿವಿಟಿ ಅನ್ನೋದು, ಸಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಸಕಾರಾತ್ಮಕ ಶಕ್ತಿ ಎಂಟ್ರಿ ಆಗ್ಬಿಟ್ರೆ ನಿಮ್ಗೆ ಗೊತ್ತಲ್ಲ, ಮನೆಯಲ್ಲಿ ಎಲ್ಲಾದ್ರಲ್ಲೂ ಕೂಡ ಒಂದು ಏಳಿಗೆನ ನೋಡ್ತೀರಾ, ಒಂದು ಅಭಿವೃದ್ಧಿನ ನೋಡ್ತೀರಾ, ಸಂಪತ್ತು ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ಏನಾದರೂ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ, ಎಲ್ಲರೂ ನೆಮ್ಮದಿಯಿಂದ ಜೀವನನ ಮಾಡ್ಬೋದು. ಸಕಾರಾತ್ಮಕ ಶಕ್ತಿ ಅನ್ನೋದು ಮನೆಯೊಳಗೆ ಎಂಟ್ರಿ ಕೊಟ್ರೆ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ವಿಡಿಯೋಸ್ನ ಹಾಕಿದ್ದೀನಿ ನಾನು, ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ಕೆಲವೊಂದು ಪ್ರಯೋಗಗಳನ್ನ ಮಾಡ್ಕೊಳ್ತಾ ಬಂದರೆ ಗಾಯಸ್ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಯಾಕಂದರೆ ತುಂಬ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತೀರಾ, ಅಂದರೆ ಹೇಳಿಗೆ ಇರೋದಿಲ್ಲ ಮನೆಯಲ್ಲಿ, ಬರೀ ಕಷ್ಟ ಬರೀ ನೋವು, ಈ ರೀತಿ ತುಂಬ ಜನ ಸಫರ್ ಪಡ್ತಾ ಇರ್ತೀರ, ಆಯ್ತಾ? ಸೊ ಅವರಿಗೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ನಾನು, ನನಗೇನು ಗೊತ್ತು ಅದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಸರಿನಾ? ಇದು ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ ಗಾಯ್ಸ್, ಹಾಗಾದರೆ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು, ನಾನು ಕೆಲವೊಂದು ಇದೇ ರೀತಿ ಪ್ರಯೋಗಗಳ ಲಿಂಕ್ನೆಲ್ಲಾನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಾದ್ರದ್ದು ಕೂಡ ಹಾಕಿರ್ತೀನಿ, ನೋಡಿಕೊಂಡು ಆ ಪ್ರಯೋಗನ ಮಾಡಿ, ಪ್ರಯೋಗ ಮಾಡಿದ್ಮೇಲೆ ನಿಮಗೂ ಕೂಡ ಸಕ್ಸಸ್ಫುಲ್ ಆಯಿತು ಅಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ಬೇರೆಯವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಇದೇ ರೀತಿ ಕಷ್ಟದಲ್ಲಿ ತುಂಬ ಜನ ಇರ್ತಾರಲ್ವಾ, ಅವ್ರಿಗೂ ಕೂಡ ಶೇರ್ ಮಾಡಿ ಈ ರೀತಿ ಪ್ರಯೋಗಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಮಹಿಳೆಯರು ಮನೆಯಲ್ಲಿ ತುಂಬಾ ಮನೆಗೆ ಒಳ್ಳೇದಾಗುತ್ತೆ, ಸರಿನಾ? ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಬೈ ಬೈ, ಸಿ ಯು, ಟೇಕ್ ಕೇರ್.